ಅವರು ಕೊಟ್ಟಂಥ ಉತ್ತರದಿಂದ ರಮನಾಥ ರಾಯ ಅವರಿಗೆ ತೃಪ್ತಿ ಇದೆಯಾ ಅವರು ಕೊಟ್ಟ ಉತ್ತರದಿಂದ ನನಗೆ ತೃಪ್ತಿ ಇಲ್ಲ ಅಂತಂದ್ರೆ ಈಗ ದ್ವೇಷದ ದೇ ದ್ವೇಷದ ರಾಜಕೀಯ ಇವತ್ತು ಏನಂದ್ರೆ ಇವತ್ತು ಸಾಮರಸ್ಯಕ್ಕೆತಕ್ಕಂಥ ಒಂದು ಪ್ರಯತ್ನ ಒಬ್ಬ ಮನುಷ್ಯನ ಮನಸ್ಸಲ್ಲಿ ದ್ವೇಷವನ್ನು ಬಿತ್ತಿದರೆ ಅದು ನಿರಂತರವಾಗಿ ಅದು ಅದರ ಪರಿಣಾಮ ಸಮಾಜ ಮೇಲೆ ಬರ್ತದೆ ಅಂಥ ಕೆಲಸವನ್ನು ಇವರು ಮಾಡಿದ ಪರಿಣಾಮವಾಗಿ ಇಂಥ ಘಟನೆಗಳಾಗದಕ್ಕೆ ಕಾರಣ ಆಯಿತು ಇದು ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಫೈನಲಿ ಮನೋಹರ್ ಕಾನೂನನ್ನು ಕೈಗೆತ್ತಿಕೊಳ್ಳುವ ಪ್ರವೃತ್ತಿಯನ್ನು ಯಾವ ನಾಗರಿಕ ಸಮಾಜವಾಗಲಿ ವ್ಯಕ್ತಿಯಾಗಲಿ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆದರೆ ಆ ಘಟ್ ಧನ್ಯವಾದ ಆದರೆ ಆ ಘಟನೆಗಳ ಹೆಸರಿನಲ್ಲಿ ಒಂದು ಜಿಲ್ಲೆ ಒಂದು ಜನಾಂಗ ಒಂದು ಪ್ರದೇಶ ಪ್ರತಿದಿನ ಅವಹೇಳನಕ್ಕೆ ಗುರಿಯಾಗುವುದನ್ನು ಮಾತ್ರ ನಾನು ವಿರೋಧ ಮಾಡಿದೆ ಅದಕ್ಕಾಗಿ ಮಾಧ್ಯಮಗಳು ನಮ್ಮ ನೆರವಿಗೆ ಬನ್ನಿ ಅಂತ ನಾವು ಕರೆದೇವೆ ಪಬ್ ಅಂತ ಇನ್ವರ್ಟೆಡ್ ಕೋಮಾದಲ್ಲಿ ಆದಾಗ ಏಳೆಂಟು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಾಹಿನಿಗಳು ಬಂದು ನೇರ ಪ್ರಸಾರ ಕೊಟ್ಟರು ಎಂಡೋ ಸಲ್ಫಾನ್ನಲ್ಲಿ ಪ್ರತಿದಿನ ಹುಟ್ಟುವ ಮಗು ಅಂಗವಿಕಲವಾಗಿ ಬಂದಾಗ ಯಾರೂ ಬಂದಿಲ್ಲ ಅನ್ನುವಂಥದ್ದು ಮಾಧ್ಯಮದವನಾಗಿ ನನ್ನನ್ನು ನಾನು ಮಾಧ್ಯಮದವನು ನನ್ನನ್ನು ಆದರೆ ಈ ಸರ್ಕಾರದ ಅಧಿಕಾರಿಗಳ ಬಗ್ಗೆ ನನಗೆ ಮಾಧ್ಯಮದವನಾಗಿ ನಾನು ಬಹಳ ತಿಳ್ಕೊಂಡಿದ್ದೇನೆ ಇವತ್ತು ಸರಕಾರ ಬದಲಾವಣೆ ಆದರೆ ಮರುದಿನ ಅವರ ನಿಷ್ಠೆ ಬದಲಾವಣೆ ಆಗ್ತದೆ ಹೆಚ್ಚು ಟೈಮ್ ಇಲ್ಲ ಕ್ಷಣಕ್ಕೆ ಅವರ ನಿಷ್ಠೆ ಮತ್ತು ಸೆಲ್ಯೂಟ್ಗಳು ಬದಲಾವಣೆ ಆಗ್ತವೆ ಇದು ನಮ್ಮಲ್ಲಿ ಪ್ರಜಾಪ್ರಭುತ್ವದ ದುರಂತ ಕೂಡ ಈ ನಾಲ್ಕನೇ ಆಯಾಮ ಮಾಡಿ ಜಾತಿ ಬೇಡ ನೀವು ನೀವೆಲ್ಲವನ್ನ ಒಂದೇ ದೃಷ್ಟಿಯಲ್ಲಿ ಈ ಮನಸ್ಸನ್ನು ಹಿಂದೂಗಳು ಮುಸ್ಲಿಮಾನ ಈಗ ಮತೀಯವಾದವನ್ನ ಮುಂದಿಟ್ಕೊಂಡು ಹೋಗ್ತಾರೆ ಅದಕ್ಕೆ ನಾವಾಗ್ಲಿ ಮಾಧವರಾಗ್ಲಿ ಯಾರು ಅದಕ್ಕೆ ಸಪೋರ್ಟ್ ಮಾಡುದಿಲ್ಲ ಅದು ಅಲ್ಪಸಂಖ್ಯಾತ ಮತೀಯವಾದ ಇರ್ಬೋದು ಬಹುಸಂಖ್ಯಾತ ಮತೀಯವಾದ ಇರ್ಬೋದು ಬಹುಸಂಖ್ಯಾತ ಮತೀಯವಾದ ಅಲ್ಪಸಂಖ್ಯಾತ ಮತೀಯವಾದ ಅವರ ಸಮುದಾಯಕ್ಕೆ ಗಿಡಂತೆ ಬಹುಸಂಖ್ಯಾತ ಅಮತೀಯವಾದ ಈ ದ್ವೇಷಕ್ಕೆ ತೊಂದರೆ ಅಂತ ಹೇಳ್ತಾರೆ ದೇಶಕ್ಕೆ ಯಾಕೆ ತೊಂದರೆ ತೊಂದರೆ ಅಂತ ಹೇಳಿದ್ರೆ ಆಡಳಿತ ಯಂತ್ರ ಇದು ಬಹುಸಂಖ್ಯಾತರ ಕೈಯಲ್ಲಿ ಅವರೇ ಮತವಾದಿ ಆದಾಗ ದೇಶಕ್ಕೆ ತೊಂದರೆ ಆಗುತ್ತೆ ಬಹುಶಃ ಇದನ್ನೆಲ್ಲ ತಾವು ಅರ್ಥ ಮಾಡ್ಬೇಕು ಇಲ್ಲಿ ಡಿಫರೆನ್ಸಿಯೇಟ್ ಮಾಡಬಾರ್ದು ಅನ್ನುವಂಥ ನನ್ನ ವಿನಂತಿ ಒಳ್ಳೆ ಒಂದು ವಿಷಯ ಮನೋಹರ್ಸಾದ್ ಅವರಿಗೆ ಒಂದು ಅಭಿಪ್ರಾಯ ಇಲ್ಲಿ ಬಂದದ್ದು ಮಹಿಳೆಯರು ಇವತ್ತು ಸುರಕ್ಷಿತವಾಗಿ ಹಗಲಿನಲ್ಲಿ ಕೂಡ ಓಡಾಡುವಂಥ ಪರಿಸ್ಥಿತಿ ಇಲ್ಲ ಅನ್ನುವಂಥದ್ದು ಮಾಜಿ ಮೇಯರ್ ಇವರು ಇಂಥ ಅವರು ಹೇಳಿದರು ಈಗ ಸೌಜನ್ಯ ಪ್ರಕರಣ ಗೊತ್ತಿರ್ಬೋದು ಉಜ್ರೆಯ ಕಾಲೇಜು ವಿದ್ಯಾರ್ಥಿನಿ ಸೌಜನ್ಯ ಕಾಲೇಜ್ ಬಿಟ್ಟು ಮನೆಗೆ ಬರ್ತಾ ಇರುವಾಗ ಆಕೆಯ ಮೇಲೆ ಅತ್ಯಾಚಾರ ಆಯಿತು ಆಕೆ ಕೊಲೆ ಆಯಿತು ಇವತ್ತಿಗೂ ಕೂಡ ಅದರ ಮೇಲೆ ಸರಿಯಾದ ತನಿಖೆ ಆಗ್ತಾ ಇಲ್ಲ ಒಬ್ಬ ಹುಚ್ಚನನ್ನು ಹಿಡ್ಕೊಂಡು ಹೋಗಿ ಒಳಗೆ ಹಾಕಿಕೊಂಡು ಅವನೇ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ ಇಡೀ ಉಜಿರೆಯಲ್ಲಿ ಇಡೀ ಬೆಳ್ತಂಗಡಿ ತಾಲೂಕಿನಲ್ಲಿ ಇವತ್ತು ಜನ ಒತ್ತಾಯ ಮಾಡ್ತಾ ಇದ್ದಾರೆ ಅದು ಖಂಡಿತವಾಗಿಯೂ ಹುಚ್ಚ ಮಾಡಿದಂಥ ಕೃತ್ಯ ಅಲ್ಲ ಅದು ಅದರ ಹಿಂದೆ ಯಾವುದೋ ಬಲಿಷ್ಠವಾದ ಶ ಪ್ರಬಲವಾದ ಶಕ್ತಿಗಳಿವೆ ಅಂತ ಹೇಳಿಕೊಂಡು ಇಂಥದ್ದು ಅಂದರೆ ಒಬ್ಬ ಕಾಲೇಜ್ ವಿದ್ಯಾರ್ಥಿನಿ ಸಂಜೆ ನಾಲ್ಕೂವರೆ ಗಂಟೆ ಹೊತ್ತಿಗೆ ಕಾಲೇಜ್ ಬಿಟ್ಟು ಮನೆಗೆ ಬರಲಿಕ್ಕೆ ಸಾಧ್ಯ ಆಗದ ಪರಿಸ್ಥಿತಿ ಇರುವಾಗ ಮಹಿಳೆಯರು ಸುರಕ್ಷಿತವಾಗಿದ್ದಾರೆ ಅಂತ ನಾವು ಹೇಳುವಂಥದ್ದು ಅಥವಾ ಅವರೇನೊಂದು ಕಳವಳ ವ್ಯಕ್ತಪಡಿಸಿದ್ದಾರೆ ಅದು ಸರಿಯಲ್ಲ ಅಂತ ಹೇಳುವಂಥದ್ದು ಒಂದು ಜಯಪ್ರಕಾಶ್ ಅವರ ಪಕ್ಷ ಒಬ್ಬ ಅಧ್ಯಕ್ಷ ಇದ್ದಾರಲ್ಲ ಅವರ ಮನೆಯಲ್ಲಿ ಒಂದು ಒಂದು ದುಡ್ಡು ಲೆಕ್ಕ ಮಾಡೋ ಮಿಷಿನ್ ಸಿಕ್ಕಿತಂತೆ ಅದು ಏನು ನಂಬಕ್ಕೆ ಆಗಿಲ್ಲ ಇವರ ಪಕ್ಷಕ್ಕೆ ಅದೇ ಸಾಕು ಇವರ ಬೇರೆ ಈಗ ಅವರು ಹೋಗಿದ್ದಾವೆ ಇಲ್ಲಿ ಅಪ್ಪ ಹೋಗಿದ್ದನ ಏನಿಲ್ಲ ಇನ್ನೂ ಹೋಗಿದ್ದ ಏನಿಲ್ಲ ಇರ್ಬೋದು ಪಕ್ಷದವರು ಗೋಡಿ ಗೋಡಿ ಅಂತ ನಿರ್ಮ ಇರಬಹುದು ನಿಮ್ಮ ಭ್ರಷ್ಟಾಚಾರಿಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಕಾಂಗ್ರೆಸ್ ಹೌದು ಈಗ ಕಾಂಗ್ರೆಸ್ ಅಲ್ಲಿ ಎಲ್ಲರಿಗೂ ಒಂದೊಂದು ನಿಮಿಷ ಟೈಮ್ ಕೊಡ್ತೇನೆ ನಾನು ಎಲ್ರಿಗೂ ಒಂದೊಂದು ನಿಮಿಷ ಟೈಮ್ ನಿಮ್ಮ ಕನ್ಕ್ಲೂಷನ್ಗಳು ಹೇಳ್ಕೋಬಹುದು ಹದಿಮೂರು ಕ್ಷೇತ್ರಗಳಲ್ಲಿ ಎಷ್ಟು ಕ್ಷೇತ್ರಗಳನ್ನು ನೀವು ಗೆಲ್ತೀರಿ ಅನ್ನೋದನ್ನು ಕೂಡ ಹೇಳ್ಕೋಬಹುದು ಬಟ್ ಎಲ್ರಿಗೂ ಒಂದೊಂದು ನಿಮಿಷ ಕೊನೆಯದಾಗಿ ಮನೋಹರ್ ಪ್ರಸಾದ್ ಮಾತಾಡ್ತೇನೆ ಸರ್ ನಾನು ದಕ್ಷಿಣ ಕಡ ಜಿಲ್ಲೆ ಬಗ್ಗೆ ಹೇಳ್ತೀನಿ ನಮ್ಗೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಎಂಟನ್ನು ಕೂಡ ನಾವು ಗೆಲ್ಲುವ ನಿರೀಕ್ಷೆಯಲ್ಲಿ ನಾನು ಖಂಡಿತ ಇದ್ದೇವೆ ಮತ್ತು ಅಭಿವೃದ್ಧಿ ಕೆಲಸ ನಿರಂತರವಾಗಿ ಕೇಂದ್ರ ಸರ್ಕಾರದ ಮೂಲಕ ನಮ್ಮ ರಾಜ್ಯದಲ್ಲಿ ಆಗಿದೆ ಯಾವಾಗ ಈಗ ವಿಮಾನ ನಿಲ್ದಾಣ ವಿಸ್ತರಣೆ ಇರ್ಬೋದು ಅಥವಾ ಚತುಸ್ವತ ರಸ್ತೆ ನಿರ್ಮಾಣ ಇರ್ಬೋದು ಈಗ ನಮ್ಮನತ್ರ ಹೇಳೋ ಪ್ರಕಾರ ಎಂಟ್ರಲ್ ಇನ್ಸ್ಟಿಟ್ಯೂಟನ್ನು ಗೆಲ್ತೀವಿ ಕೇಂದ್ರದಿಂದ ಬಂದಂಥ ಅನುದಾನಗಳ ಮುಖಾಂತರ ನಾವು ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸಿದ್ದೀವಿ ಅನ್ನುವಂಥದ್ದು ಹಾಗಾದರೆ ಮೇ ಐದನೇ ತಾರೀಕು ಏನು ರಿಸಲ್ಟನ್ನು ಕೊಡ್ತಾನೆ ಮತ್ತು ನೋಡೋಣ ರಘುಪತಿ ಭಟ್ ಏನು ಹೇಳ್ತಾರೆ ಭಾರತೀಯ ಜನತಾ ಪಕ್ಷ ಕಳೆದ ಬಾರಿ ನಾವು ಎರಡು ಜಿಲ್ಲೆ ಸೇರಿ ಎಂಟು ಸ್ಥಾನವನ್ನು ಗೆದ್ದಿತ್ತು ವಿಶೇಷವಾಗಿ ಉಡುಪಿಯಲ್ಲಿ ನಾವು ಹಿಂದಿನ ಸಾಧನೆಯನ್ನೇ ಮತ್ತೆ ಪುನಃ ಮುಂದುವರಿಸ್ತೇವೆ ದಕ್ಷಿಣ ಕನ್ನಡದಲ್ಲಿ ನನಗೆ ಅಷ್ಟು ಮಾಹಿತಿ ಇಲ್ಲ ಅದು ಪಾಸಿಟಿವ್ ಇದೆ ಅಂತ ಹೇಳುವಂಥದ್ದು ನಾನು ಅದರ ಬಗ್ಗೆ ರಿಯಾಕ್ಟ್ ಮಾಡಲ್ಲ ಆದರೆ ಒಂದು ಏನು ಅಂತ ಹೇಳಿದರೆ ನಾನು ಯಾಕೆ ಈ ಸರ್ತಿ ಬಿ ಜೆ ಪಿ ಗೆಲ್ತದೆ ಅಂತ ಹೇಳಿದರೆ ಈಗ ಭಾಳಷ್ಟು ಜನ ಕೇಂದ್ರ ಸರ್ಕಾರದ ಅನುದಾನ ಅಂತ ಹೇಳಿದ್ರು ಭಾಳ ಒಂದು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ಕೇಂದ್ರ ಸರ್ಕಾರ ಏನು ವಿಶೇಷ ಅನುದಾನಗಳನ್ನು ಕೊಡಲಿಲ್ಲ ಮುಗಿಸ್ಬೇಕು ಅದೇ ವಿಶೇಷ ಅನುದಾನಗಳನ್ನು ಕೊಡಲಿಲ್ಲ ನಾವು ಕೊಟ್ಟಂಥ ಟ್ಯಾಕ್ಸ್ ಏನು ಕೇಂದ್ರ ಸರ್ಕಾರ ಕಳಿಸ್ತೇವೆ ಅದರಲ್ಲಿ ನಮ್ಮ ಪಾಲ ಕಡಿಮೆ ಆಗಿದೆ ರಘುಪತಿ ಭಟ್ ರಘುಪತಿ ಅವರು ಹೇಳೋ ಪ್ರಕಾರ ಅಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಗೆಲ್ಲತ್ತೆ ಅನ್ನುವಂಥದ್ದು ಉಡುಪಿಯಲ್ಲಿ ಆದ್ರೆ ಅನುದಾನದ ವಿಚಾರದಲ್ಲಿ ನಾವು ಕೊಟ್ಟ ಟ್ಯಾಕ್ಸ್ ಅನ್ನುವಂತ ಮಾತನ್ನೇ ಹೇಳಿದ್ದಾರೆ ಬಗ್ಗೆ ಓಕೆ ದಯವಿಟ್ಟು ನನ್ನ ವಿನಂತಿ ಅನ್ನೋದು ಅದು ಎಲ್ಲ ಪಕ್ಷದವರಲ್ಲಿ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ನೂರಕ್ಕೆ ನೂರು ಸಾಮರಸ್ಯ ಇದೆ ಇನ್ನೂ ಅದು ನಮ್ಮ ನಮ್ಮ ಜವಾಬ್ದಾರಿ ಇದೆ ಮೇಲೆ ಓಕೆ ಇದು ಮಿನಿಟ್ ಕನ್ಕ್ಲೂಷನ್ ಸರ್ ಐದು ವರ್ಷಗಳ ಹಿಂದೆ ಅಧಿಕಾರಕ್ಕೆ ಬರುವಾಗ ಬಿಜೆಪಿ ಒಂದು ಭಿನ್ನ ಪಕ್ಷ ಅಂತ ಹೇಳಿಕೊಂಡು ಪಾರ್ಟಿ ವಿದ್ಯೆ ಡಿಫರೆನ್ಸ್ ಅಂತ ಹೇಳಿದ್ದು ನಾವು ಏನು ಭಿನ್ನ ಅನ್ನುವಂಥದನ್ನು ನೋಡಿದ್ದೇವೆ ಅತ್ಯಂತ ಭ್ರಷ್ಟಾಚಾರ ಅತ್ಯಂತ ಭೂ ಹಗರಣ ಏನು ಗಣಿ ಹಗರಣ ಎಲ್ಲ ಹಗರಣಗಳಲ್ಲಿ ಸಿಕ್ಕಾಕೊಂಡು ಮಂತ್ರಿಗಳು ಮುಖ್ಯಮಂತ್ರಿಗಳವರೆಗೆ ಎಲ್ಲರೂ ಜೈಲಿಗೆ ಹೋಗಿ ಬಂದು ಇಂಥದೆಲ್ಲ ಪರಿಸ್ಥಿತಿ ಬಂದ ನಂತರ ಈ ಸರ್ಕಾರದ ಮೇಲೆ ಮತ್ತು ಆ ಸರ್ಕಾರ ನಡೆಸುವ ಬಿ ಜೆ ಪಿಯ ಮೇಲೆ ಜನ ಪೂರ್ತಿಯಾಗಿ ವಿಶ್ವಾಸ ಕಳ್ಕೊಂಡಿದ್ದಾರೆ ಕಾಂಗ್ರೆಸ್ನವರು ಬಹಳ ಒಂದು ಶುದ್ಧ ಪಕ್ಷ ಅಂತ ಹೇಳಿಕೊಂಡು ಭ್ರಷ್ಟಾಚಾರ ಇಲ್ಲದವರು ಅಂತ ಹೇಳಿಕೊ ಹೇಳಿಕೊಳ್ಳಿಕ್ಕೆ ನಾನಂತೂ ಖಂಡಿತವಾಗಿ ತಯಾರಿಲ್ಲ ಆದರೆ ಜನತೆ ಒಂದು ಸರಿಯಾದ ಒಂದು ಬದಲಿ ವ್ಯವಸ್ಥೆಯನ್ನು ಅಸ್ತಿತ್ವಕ್ಕೆ ತರಬೇಕು ಅಂತ ಹೇಳಿ ಕನ್ಕ್ಲೂಷನ್ ಲಾಸ್ಟ್ ಆದ ಒಂದು ಬಹಳ ಸುಂದರ ಅನುಭವ ನಮಗೆಲ್ಲ ಈ ದಿನದ ಕಾರ್ಯಕ್ರಮದಲ್ಲಿ ಸಿಕ್ತು ನಾಳೆಯಿಂದಲೇ ನಾವು ಭ್ರಷ್ಟಾಚಾರದ ವಿರುದ್ಧ ಹೋರಾಡಲಿಕ್ಕೆ ನಾವು ಸಿದ್ಧರಾಗೋಣ ಇವತ್ತು ಕಳೀತಲ್ಲ ನಾಳೆಯಿಂದಲೇ ಆರಂಭ ಮಾಡೋಣ ಅದ್ಕೊಂಡಿದ್ದು ಆಗಲಿ ಎಲ್ಲ ನಾಯಕರು ನಮ್ಮ ಜೊತೆಗೆ ಇದ್ದಾರೆ ಯಾವಾಗಲೂ ಹೇಳುವಂಥ ಒಂದು ಕವಿವಾಣಿ ನಾವು ಎಳೆಯರು ನಾವು ಗೆಳೆಯರು ಹೃದಯ ಹೂವಿನ ಹಂದರ ನಾಳೆ ನಾವೇ ನಾಡ ಹಿರಿಯರು ನಮ್ಮ ಕನಸದು ಸುಂದರ ಹಿಂದೂ ಮುಸ್ಲಿಂ ಕ್ರೈಸ್ತ ಬಾಂಧವರಿ ಗೊಂದೇ ಭಾರತ ಮಂದಿರ ಶಾಂತಿದಾತನು ತಾತನು ಎದೆಯ ಬಾನಿನ ಚಂದಿರ ನಮಸ್ಕಾರ ಓಕೆ ಕೆಲವು ಚರ್ಚೆಗಳಲ್ಲಾಯಿತು ಕೆಲವು ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗದೇ ಇರ್ಬೋದು ದೀರ್ಘವಾಗಿ ನಮಗಂತೂ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯವಿಲ್ಲ ಆದರೆ ಎಷ್ಟು ಪ್ರಯತ್ನಗಳನ್ನು ಎಷ್ಟು ಆ ಸಮಯದೊಳಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ದೊರಕಿಸ್ಕೊಳ್ಳೋಕ್ಕೆ ಅಂತ ಪ್ರಯತ್ನವನ್ನು ಮಾಡಿದ್ವಿ ಹಾಗಾಗಿ ಕ್ಯಾನ್ವಾಸ್ ನಡುವೆ ಕೂಡ ಬಂದಿದ್ದೀರಿ ಧನ್ಯವಾದಗಳು ಸರ್ ಹಾಗೆಯೇ ರಘುಪತಿ ಭಟ್ ಅವರೇ ದೊರೆದು ಕರೆಕ್ ಬಂದಿದ್ದೀರಿ ಧನ್ಯವಾದಗಳು ಹಾಗೆಯೇ ಮಾಧವ ಅವರೇ ತುಂಬ ಹೆಚ್ಚು ಮಾತಾಡಲಿಕ್ಕೆ ಸಿಗಲಿಲ್ಲ ಆದರೆ ಮಾತಾಡಿದ ಎಲ್ಲ ಪದಗಳು ಕೂಡ ಭಾಳ ಯೋಗ್ಯವಾಗಿತ್ತು ಹಾಗಾಗಿ ತಮಗೂ ಕೂಡ ಧನ್ಯವಾದಗಳು ಹಾಗೆಯೇ ಐ ವೆರಿ ಹ್ಯಾಪಿ ಮನೋಹರ್ ಪ್ರಸಾದ್ ನಿಮ್ಮ ಜೊತೆ ಇವತ್ತು ಮೆಗಾ ಫೈಟ್ನಲ್ಲಿ ನೀವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಜೊತೆಗೆ ಒಂದು ಸೇತುವಾಗಿ ಒಂದು ರೀತಿಯಲ್ಲಿ ಅಂದರೆ ಜಿಲ್ಲೆಯ ಒಂದು ಹಿತದೃಷ್ಟಿಯಿಂದ ನೀವು ಕೆಲವು ವಿಚಾರಗಳನ್ನು ಮಂಡಿಸಿದ್ರಿ ಥ್ಯಾಂಕ್ ಯು ನಿಮಗೂ ಕೂಡ ಹಾಗೆ ವೀಕ್ಷಕರೇ ಮೇ ಐದನೇ ತಾರೀಕು ಚುನಾವಣೆ ಮತ ಹಾಕುವಾಗ ಯೋಚಿಸಿ ಮತ ಹಾಕಿ ಸೂಕ್ತವಾದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಜಾತಿ ಮತ ಹಣದ ಆಮಿಷಕ್ಕೆ ಒಳಗಾಗಬೇಡಿ ಇದು ನಮ್ಮ ಸಂಕಲ್ಪ ನಮ್ಮ ಕಳಕಳಿ ನೆಕ್ಸ್ಟ್ ಮೆಗಾ ಫೈಟ್ ನಿಮ್ಮ ಊರಿಗೆ ಬರ್ತೀವಿ ನಿಮ್ಮ ಊರಿನ ಜನಪ್ರತಿನಿಧಿಗಳಿಗೆ ಪ್ರಶ್ನೆಗಳು ರೆಡಿಯಾಗಿರಲಿ ಇದು ಈ ಹೊತ್ತಿನ ಮೆಗಾ ಫೈಟ್ ಕರಾವಳಿ ಪಾಲಿಟಿಕ್ಸ್